ಅವರು ಏನೇನು ಚುಡಾಯಿಸ್ತಾ ಇದ್ರು ಸರ್, ಅದಕ್ಕೆ ನಾನು ಇಟ್ಕೊಂಡು ನಮ್ಮಮ್ಮ ನಮ್ಮ ಅಪ್ಪಗೆ ಹೇಳ್ತೀನಿ ಅಂತ ಹೇಳಿದ್ದಕ್ಕೆ ಅವರು ಅಮ್ಮ ಅಪ್ಪ ಮೇಲೆ ಏನೇನು ಕೆಟ್ಟ ಮಾತೆಲ್ಲ ಬೈದ್ರು. ನಮ್ಗೆಲ್ಲರಿಗೂ ಒಂದು ಕಪ್ಪು ಚುಕ್ಕೆ ಇದು. ನಮ್ದು ರಿಕ್ವೆಸ್ಟ್ ಏನಂದ್ರೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಅವರಿಗೆ ಒಂದು ಸಣ್ಣ ಮಟ್ಟದ ಪರಿಹಾರ ಏನಾದ್ರು ಕೊಟ್ಟು ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಆಗ್ಬೇಕು. ನಾವು ನಮಗೆ ಇಲ್ಲಾದಷ್ಟು ಸಹಾಯ ಮಾಡ್ತೇವೆ, ಆದ್ರೂ ಅಫಿಷಿಯಲ್ ಲೆವೆಲ್ ಇಂದ ಧೈರ್ಯ ತುಂಬುವಂತ ಕೆಲಸ ಆಗ್ಬೇಕು. ಹೋಗಿದೆ ಈಗ ಪ್ರೊಸೆಸ್, ಈ ಎಫ್ಐಆರ್ ಮಾಡಿ ಕಳಿಸ್ಬೇಕು. ಇವರು ಅಣ್ಣ ತಂದಿರು ಅವ್ರು ಹೋಗಿ ಕೇಳಕ್ ಹೋಗಿದ್ದಾರೆ ಅಲ್ಲಿ. ಇವ್ರು ಮಾತ್ರ ಹೊಡೆದಿರೋದಲ್ಲ, ವಿಡಿಯೋ ಪೂರ್ತಿ ವೈರಲ್ ಆಗಿದೆ ಅದು. ಅವರು ಪರಸ್ಪರ ಹೊಡೆದಾಡ್ಕೊಂಡಿದ್ದಾರೆ, ಅವರು ಹೊಡೆಯಕ್ ಹೋಗಿದ್ದಾರೆ, ಇವರು ಹೊಡೆಯಕ್ಕೆ ಪರಸ್ಪರ ಹೊಡೆದಾಡ್ಕೊಂಡಿದ್ದಾರೆ. ಅಲ್ಲಿ ಹೊಡೆದಾಟ ಆಗೋದಕ್ಕೆ ಕಾರಣ ಏನು ಅಂದ್ರೆ, ಇವರು 6 ತಿಂಗಳವರೆಗೂ ಕೂಡ ಅವ್ರನ್ನ ಕಾಡಿರಲ್ಲ. ಸೊ 6 ತಿಂಗಳಲ್ಲಿ ಏನ ಕ್ರಮ ತಗೋಬೇಕಲ್ಲ ಸರ್. ಈಗ ಗೊತ್ತಾಗಿಲ್ಲ, ವಿಷಯ ಗೊತ್ತಾಗಿರೋದೆ ರೀಸೆಂಟ್ ಆಗಿ 2 ಡೇಸ್ ಬ್ಯಾಕ್ ನಿಮ್ಗೆ ಹೊರಟ ಆಗಿರೋದು ಅನ್ಸುತ್ತೆ. ಅದನ್ನ ಒಂದು ಎಫ್ಐಆರ್ ಮಾಡಿದಾರೆ ಅನ್ಸುತ್ತೆ. ಡಿಪಾರ್ಟ್ಮೆಂಟ್ ಇಂದ ತನಿಖೆ ಮಾಡಿ ಬಹಳ ಹೆದರಿದ್ದಾರೆ. ಹೆದರಿದ್ದಾರೆ ಎಲ್ಲಿವರೆಗೆ ಅಂದ್ರೆ, ಇದು ಶಾಲೆಗೆ ನಾವು ಕಳಿಸಿ, ಇದು ಬಹಳ ದೊಡ್ಡ ದುರಂತ. ಇದು ಬಿಹಾರ ಅನ್ನೋ ಯುಪಿನೂ ಅಲ್ಲ, ಕರ್ನಾಟಕ. ನಿಮ್ಮಂತ ಆಫೀಸರ್ಸ್ ಎಲ್ಲ ಇಟ್ಕೊಂಡು ನಿಮ್ಮ ಕಾಲ್ಗುಡದಲ್ಲಿ ಇಂತ ಘಟನೆ ನಡೆದ್ರೆ ನಮ್ಗೆಲ್ಲರಿಗೂ ಒಂದು ಕಪ್ಪು ಚುಕ್ಕೆ ಇದು. ನಮ್ದು ರಿಕ್ವೆಸ್ಟ್ ಏನಂದ್ರೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಅವರಿಗೆ ಒಂದು ಸಣ್ಣ ಮಟ್ಟದ ಪರಿಹಾರ ಏನಾದ್ರು ಕೊಟ್ಟು ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಆಗ್ಬೇಕು. ನಾವು ನಮಗೆ ಇಲ್ಲಾದಷ್ಟು ಸಹಾಯ ಮಾಡ್ತೇವೆ, ಆದ್ರೂ ಅಫಿಷಿಯಲ್ ಲೆವೆಲ್ ಇಂದ ಧೈರ್ಯ ತುಂಬುವಂತ ಕೆಲಸ ಆಗ್ಬೇಕು. ಹೋಗಿದೆ ಈಗ ಪ್ರೊಸೆಸ್, ಈ ಎಫ್ಐಆರ್ ಮಾಡಿ ಕಳಿಸ್ಬೇಕು. ಅವರು ನಾವ್ ಇನ್ ಮುಂದೆ ಕಾಲೇಜ್ ಹೋಗಲ್ಲ, ಯಾಕಂದ್ರೆ ನಮ್ಗೆ ರಕ್ಷಣೆ ಇಲ್ಲ ಅನ್ನೋ ಮಟ್ಟಿಗೆ ಬಂದಿದ್ದಾರೆ. ನಾವು ಅವ್ರಿಗೆ ಧೈರ್ಯ ಯಾಕಂದ್ರೆ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ, ಅವರಿಗೆ ಟೈಮ್ ಹಿಡಿಯುತ್ತೆ, ಅದ್ರ ಟೇಕ್ ಓನ್ ಟೈಮ್ ಲೀಗಲ್. ಆದ್ರೆ ಅವರಿಗೆ ಸಾಂತ್ವನ ಹೇಳುವಂತ ಕೆಲಸ ಆಗ್ಬೇಕು. ನಾವು ಬೆಂಗಳೂರಿಂದ ಬಂದಿದ್ದು, ನಾವು ವಿಡಿಯೋ ನೋಡಿ, ನಮಗೆ ಈ ಬಿಬಸ್ ವಿಡಿಯೋ ನೋಡಿ ನಮಗೆ ಕೈಕಾಲು ನಡೀತಾ ಇಲ್ಲ, ಅಲ್ಲ ಆಗ್ತಾ ಇಲ್ಲ ನಮ್ದು. ಯಾಕಂದ್ರೆ ಕೋಟಾರ ಅಂತ ಹೇಳಿದ್ರೆ ದಲಿತ ಸಂಘಟನೆಗಳ ತವರು, ಇಲ್ಲಿ ದಲಿತರ ಮೇಲೆ ಇದಕ್ಕೆ ಆಗುತ್ತಲ್ಲ ಅಂತೇಳಿ. ಅದಕ್ಕಾಗಿ ನಿಮ್ಮೆಲ್ಲರ ಮೇಲೆ ಒಂದು ನಮಗೆ ಕಾನ್ಫಿಡೆನ್ಸ್ ಇದೆ. ಈಗ ನೀವು ಹೇಳಿದಾಗಿ ಮಾಡಿದೀರಾ, ನೀವು ಹೋಗ್ತಾ ಇದೀರಾ, ಸ್ವಲ್ಪ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ರೆ ಸಮಾಜದಲ್ಲಿ ಎಲ್ಲರೂ ಆಗ್ಬಾರ್ದು, ಮರುಕಳಿಸಬಾರ್ದು. ಅದಕ್ಕೆ ಕ್ರಮ ತಗೊಳ್ಳಿ, ಮತ್ತೆ ಒಂದು ಸ್ವಲ್ಪ ಸೆಕ್ಯೂರಿಟಿ ಅಂತ ಅವ್ರಿಗೆ ಕೊಡಿ. ಬರ್ಲಿದ್ದು ಬೇಡ, 10-15 ಡೇಸ್ ನಿಮ್ ಕಡೆಯಿಂದ ಡಿಪಾರ್ಟ್ಮೆಂಟ್ ಹೇಳಿದ್ರೆ ಒಂದು ಅವರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಲ್ಲಿ ಏನೊಂದು ಘಟನೆ ನಡೆದಿದೆ, ದಲಿತ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ನಡೆಯುವಂಥದ್ದು, ಇದು ನಾವೆಲ್ಲರೂ ಕೂಡ ಖಂಡಿಸಬೇಕಾಗಿರುವಂಥದ್ದು. ಮತ್ತೆ ಆ ಹೆಣ್ಮಕ್ಳು ನಾನಾಗಲೇ ಹೇಳಿದಾಗೆ ತುಂಬಾ ಬಹಳ ಭಯ ಬಿದ್ದಿರುವಂಥದ್ದು, ಭಯ ಬಿದ್ದಿರೋ ಕಾರಣಕ್ಕೆ ಇನ್ನು ಮುಂದೆ ನಾವು ಎಜುಕೇಶನ್ ಕಂಪ್ಲೀಟ್ ಮಾಡಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು. ಇದು ಬಹಳ ದೊಡ್ಡ ದುರಂತ. ಒಂದು ವೇಳೆ ಆಗೇನಾದ್ರು ಆಯಿತು ಅಂತಂದ್ರೆ
ಇಡೀ ನಾಡು ತಲೆ ತಗ್ಸಿ ನಿಲ್ಬೇಕಾಗತ್ತೆ. ದಲಿತ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸಕ್ಕೆ ರಕ್ಷಣೆ ಕೊಡೋದಕ್ಕ ಸಾಧ್ಯ ಇಲ್ಲದೆ ಇರೋ ಪರಿಸ್ಥಿತಿ ನಿರ್ಮಾಣ ಆಗಿದ್ಯಾ ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಸರ್ಕಾರ ತಲೆ ತಗ್ಸ್ಬೇಕಾಗ್ತದೆ. ಈಗ ಈ ವಿಚಾರದಲ್ಲಿ ಮಾತಾಡೋದಕ್ಕೆ ಅಂತಂದ್ಬಿಟ್ಟು ತಾಲೂಕು ದಂಡಾಧಿಕಾರಿಗಳನ್ನ ಭೇಟಿ ಮಾಡಿದ್ದೀವಿ. ಅಲ್ಲೇ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಇದ್ರು. ಈ ಕೂಡಲೇ ಅವರಿಗೆ ಸರ್ಕಾರದ ವತಿಯಿಂದ ಸಲ್ಲಬೇಕಾಗಿರುವಂತಹ ಒಂದು ಪರಿಹಾರದ ಮೊತ್ತ, ಹಾಗೆ ಅವರಿಗೆ ಪೊಲೀಸ್ ರಕ್ಷಣೆ ನೀಡೋದಕ್ಕೆ ತಹಸೀಲ್ದಾರ್ ಅವರು ಒಪ್ಪಿಕೊಂಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ವಿಚಾರ ಏನು ಅಂತಂದ್ರೆ, ಈಗ ಯಾರು ಏಡ್ ತಿಂದು ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ ಆ ಹುಡುಗರ ಮೇಲೂ ಕೂಡ ಕೇಸ್ ಮಾಡ್ತೀವಿ ನಾವು. ಯಾಕಂದ್ರೆ ಅವರು ಹೋಗಿ ಮೊದಲನೇದಾಗಿ ಈ ಆರೋಪಿಗಳು ಕೊಡ್ತಿದ್ದಾರೆ ಅನ್ನೋಂಥದ್ದು. ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಸತತವಾಗಿ 6 ತಿಂಗಳ ಕಾಲ ಹೆಣ್ಮಕ್ಳನ್ನ ಅವರು ಕಾಡಿದ್ದಾರೆ. ಯಾರು ಆರೋಪಿಗಳಿಗೆ ತಲೆಮರೆಸ್ಕೊಂಡಿದ್ದಾರೆ ಅವರು 6 ತಿಂಗಳ ಕಾಲ ಕಾಡಿದ್ದಾರೆ. ಅದನ್ನ ಅವರು ತಂದೆ ತಾಯಿಯವರ ಗಮನಕ್ಕೆ ಕೂಡ ತಗೊಂಡು ಬಂದಿದ್ದಾರೆ ಈ ಹುಡುಗರೋಗಿ. ಆದರೆ ಆ ತಂದೆ ತಾಯಿ ಆ ಮಕ್ಕಳನ್ನ ನಿಯಂತ್ರಣ ಮಾಡೋದು ಬಿಟ್ಟು ಮತ್ತಷ್ಟು ಪುಂಡಾಟಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಗ ತನ್ನ ಹೆಣ್ಮಕ್ಳ ತನ್ನ ಮನೆಯ ಹೆಣ್ಮಕ್ಳ ರಕ್ಷಣೆಗಾಗಿ ಅವರ ಅಣ್ಣ ತಮ್ಮಂದರು ಹೋಗಿ ಅವರ ಹತ್ರ ಮಾತಾಡೋ ಪ್ರಯತ್ನ ಮಾಡಿದ್ದಾರೆ. ಅಲ್ಲಿ ಪರಸ್ಪರ ಜಗಳ ಆಗಿದೆ. ಈಗ ಆರೋಪಿಗಳು ಇವ್ರ ಮೇಲೆ ಕೈ ಮಾಡ್ತಾ ಕೂತಿರುವಾಗ ಇವರು ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಆತ್ಮರಕ್ಷಣೆ ಮಾಡ್ಕೊಳ್ಳೇಬೇಕಾಗ್ತದೆ. ಆ ಆತ್ಮರಕ್ಷಣೆ ಮಾಡ್ಕೊಳ್ಳೋ ವಿಚಾರದಲ್ಲಿ ಇವರು ಒಂದು ಎರಡೇಟ್ ಅವ್ರು ಹೊಡೆದಿರ್ಬೋದು. ಈಗ ಅದನ್ನ ಮುಂದೆ ಮಾಡಿಕೊಂಡು ಕೌಂಟರ್ ಕೇಸ್ ಮಾಡಿ ಈ ಒಂದು ಅಟ್ರಾಸಿಟಿ ಕೇಸ್ ಅದರಲ್ಲೂ ಕೂಡ ದಲಿತ ಹೆಣ್ಮಕ್ಳ ಮೇಲೆ ಆದಂತಹ ಘಟನೆಯನ್ನ ಏನೋ ಸಣ್ಣಗೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರೆ ಇದು ನಾವ್ಯಾರು ಕೂಡ ಸಹಿಸುವಂತದ್ದಲ್ಲ. ಕಾನೂನು ಕ್ರಮ ತಗೊಳ್ಳೋದಾದ್ರೆ ಕೇಸ್ ಹಾಕೋದಾದ್ರೆ ಆಗಲಿ ನೋಡೋಣ, ಕಾನೂನುಬದ್ಧವಾಗಿ ಅದನ್ನ ನಾವು ಹೇಗೆ ಎದುರಿಸಬೇಕು ಅಂತ ಯೋಚನೆ ಮಾಡಬಹುದು. ಆದ್ರೆ ಅವ್ರ ಮೇಲೆ ಕೇಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಹೆಣ್ಮಕ್ಳ ಮೇಲೆ ಹೊಡೆದಿರುವಂತ ಕೇಸನ್ನ ನೀವು ಕಂಟ್ರೋಲ್ ಮಾಡುವಂತ ಪ್ರಯತ್ನ ಏನಾದ್ರು ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಮಾಡಿದ್ರೆ ಇದು ಬಹಳ ಅಕ್ಷಮ್ಯ ಅಪರಾಧ ಆಗ್ತದೆ. ಅದ್ರ ವಿರುದ್ಧ SDP ಬಹಳ ದೊಡ್ಡ ಮಟ್ಟದ ಒಂದು ಚಳುವಳಿಯನ್ನು ರೂಪಿಸಬೇಕಾಗ್ತದೆ ಅನ್ನೋ ವಿಚಾರನ ಈ ಮೂಲಕ ನಾನು ಈ ತಾಲೂಕು ಆಡಳಿತಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಶ್ರೀನಿವಾಸ್ಪುರದಲ್ಲಿ ದಲಿತ ವಿದ್ಯಾರ್ಥಿಗಳ ಮೇಲೆ ಅಮಾನುಷವಾಗಿ UP ಬಿಹಾರದ ಹಾಗೆ ಗೂಂಡಾಗಳು ದಾಳಿ ಮಾಡಿದ್ರು, ಅವರನ್ನು ಭೇಟಿ ಮಾಡಿ ಆಸ್ಪತ್ರೆಯಲ್ಲಿ ಅವರಿಗೆ ಸಾಂತ್ವನ ಹೇಳಿ ಧೈರ್ಯವನ್ನು ತುಂಬುವಂತಹ ಕೆಲಸ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಿಯೋಗ ಇವತ್ತು ಮಾಡಿತು. ಮಾಡಿದ ನಂತರ ಅವರ ಕುಟುಂಬದ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ, ಅವರ ಮನಸ್ಥಿತಿ ಯಾವ ರೀತಿ ಬದಲಾಗಿದೆ ಅಂತ ಹೇಳಿದ್ರೆ, ಇನ್ನು ನಾವು ಮಕ್ಕಳಿಗೆ ಶಾಲೆಗೆ ಕಳಿಸೋದಿಲ್ಲ, ನಮಗೆ ಸೆಕ್ಯೂರಿಟಿ ಇಲ್ಲ, ಇಂತಹ ಭಯದ ವಾತಾವರಣದಲ್ಲಿ ಅವರಿದ್ದಾರೆ. ಹಾಗಾಗಿ ನಾವಿವತ್ತು ಮಾನ್ಯ ತಹಸೀಲ್ದಾರ್ ಅವರಿಗೆ ಭೇಟಿ ಮಾಡಿದ್ದೇವೆ. ಭೇಟಿ ಮಾಡಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವಂತಹ ಕೆಲಸ ಮಾಡಬೇಕು ಮತ್ತು ಪರಿಹಾರವನ್ನು ಕೂಡ ಕೊಡಬೇಕು ಮತ್ತು ಅವರ ಮನೆಗೆ ಸೆಕ್ಯೂರಿಟಿ ಕೊಡುವಂತಹ ವ್ಯವಸ್ಥೆ ಆಗ್ಬೇಕಂತೇಳಿ ತಹಸೀಲ್ದಾರ್ ಅವರ ಹತ್ರ ನಾವು ಮಾತಾಡಬೇಕಾದ್ರೆ ಅವರು ಒಪ್ಪಿಕೊಂಡಿದ್ದಾರೆ. ನಾವು ಅವರಿಗೆ ಈಗಾಗಲೇ ಒಂದು ವಿಸಿಟ್ ಮಾಡಿದ್ದೇವೆ, ನಾವು ಮತ್ತೆ ಇವತ್ತು ತಹಸೀಲ್ದಾರ್ ಅವರು ವಿಸಿಟ್ ಮಾಡ್ತೀವಿ ಅಂತ ಈಗ ನಮಗೆ ಭರವಸೆ ಕೊಟ್ಟಿದ್ದಾರೆ. ಇವರ ಮೇಲೆ ನಮಗೆ ಭರವಸೆ ಇದೆ, ಇವರಿಗೆ ಆ ಮನೆಯವರಿಗೆ ಬೇಕಾದಂತಹ ಏನು ಧೈರ್ಯ ತುಂಬುವಂತ ಕೆಲಸ ಇಲ್ಲಿಯ ತಾಲೂಕು ಆಡಳಿತದ ವತಿಯಿಂದ ಆಗುತ್ತೆ ಅಂತೇಳಿ ನಾವು ನಿರೀಕ್ಷೆಯಲ್ಲಿದ್ದೇವೆ. ಮತ್ತು ಪೊಲೀಸ್ ಇಲಾಖೆಯವರು ಕೂಡ ಕೇವಲ 2 ಜನರನ್ನು ಮಾತ್ರ ಅರೆಸ್ಟ್ ಮಾಡಿದ್ದಾರೆ, ಬಾಕಿ 48 ಜನ ಆರೋಪಿಗಳು ಇದುವರೆಗೆ ಬಂಧನ ಆಗಲಿಲ್ಲ. ಅವರು ಆದಷ್ಟು ಬೇಗ ಶೀಘ್ರ ವಿತಿನ್ 24 ಅವರ್ಸ್ ಆ ಆರೋಪಿಗಳನ್ನು ಬಂಧಿಸಬೇಕು ಅಂತ ಕೂಡ ನಾವು ಪೊಲೀಸ್ ಇಲಾಖೆಯವರಲ್ಲೂ ಕೂಡ ಮನವಿ ಮಾಡಿದ್ದೇವೆ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಒಂದು ವೇಳೆ ಈ ಕೆಲಸ ಕಾರ್ಯಗಳು ಆಗಲಿಲ್ಲ ಅಂತ ಹೇಳಿದ್ರೆ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಆ ದಲಿತ ಕುಟುಂಬದ ಪರವಾಗಿ ಅವರ ವಿದ್ಯಾಭ್ಯಾಸವನ್ನು ಮುಂದುವರೆಸಲಿಕ್ಕೆ ಏನೆಲ್ಲ ಸಹಕಾರ ಬೇಕು ನಾವು ನಮ್ಮ ಪಕ್ಷದ ವತಿಯಿಂದ ನೀಡಲಿಕ್ಕೆ ತಯಾರಿದ್ದೀವಿ ಎಂಬಂತ ಒಂದು ಮೆಸೇಜ್ ಅನ್ನ ಈ ಮುಖಾಂತರ ಇಡೀ ಕೋಲಾರ ಮತ್ತು ಕರ್ನಾಟಕದ ಎಲ್ಲ ವರ್ಗದ ಜನರಿಗೂ ನೀಡಲಿಕ್ಕೆ ಬಯಸ್ತಾ ಇದ್ದೀವಿ. ಗವರ್ನಮೆಂಟ್ ಅಧಿಕಾರಕ್ಕೆ ಬಂದ ನಂತರ ಇಲ್ಲಿ ದಲಿತರ ಜೀವಗಳಿಗೆ ಯಾವುದೇ ಬೆಲೆ ಇಲ್ಲ, ಮುಸಲ್ಮಾನರ ಜೀವಗಳಿಗೆ ಬೆಲೆ ಇಲ್ಲ. ಅದು ಹೋಗ್ಲಿ, ಕನಿಷ್ಠ ಇಲ್ಲಿರುವಂತಹ ದುಡಿಯುವ ವರ್ಗದವರು ಯಾರಿದ್ದಾರೆ ಅಥವಾ ಈ ವಿದ್ಯಾರ್ಥಿ ಸಮೂಹ ಇವರ ಮೇಲೆ ದೌರ್ಜನ್ಯಗಳಾಗ್ತಾ ಇದೆ. ಇಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ವರ್ಷಕ್ಕೆ 2-3 ಅಥವಾ ಒಂದು ಅವಧಿಗೆ 3-4 CMಗಳು ಹೇಗಾಗಬೇಕೆಂಬುದರಲ್ಲಿ ಇವರು ಬಿಸಿ ಇದ್ದಾರೆ ಮತ್ತು ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಬಿದ್ದಿದೆ. ಗೃಹ ಇಲಾಖೆಯಲ್ಲಂತೂ ಈ ಏನು ಮಿನಿಸ್ಟ್ರಿಯ ಅಥವಾ ಆ ಹೋಮ್ ಮಿನಿಸ್ಟರ್ನ ಪ್ರಭಾವವೇ ಇಲ್ಲ. ಈ ಘಟನೆ ನಡೆದು 4 ದಿನ ಆಗಿದೆ, ಈ ಆರೋಪಿಗಳನ್ನು ಬಂಧಿಸಲಿಕ್ಕೆ 4 ದಿನ ಬೇಕಾದರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ಹೇಳಿ ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿಯಿಂದ ಹೇಳ್ತಾರೆ. ನಾವು ಇವತ್ತು ಫಸ್ಟ್ ನಮಗೆ ವಿಷಯ ಗೊತ್ತಿರಲಿಲ್ಲ, ಇವತ್ತು ಕುಟುಂಬದವ್ರನ್ನ ಭೇಟಿ ಮಾಡಿ ಎಲ್ಲ ಕುಲಂಕುಷವಾಗಿ ವಿಚಾರವನ್ನ ಕಲೆಕ್ಟ್ ಮಾಡಿದ್ದೇವೆ. ಇದ್ರ ಬಗ್ಗೆ ನಮ್ಮ ಪ್ರಥಮ ಆಗ್ರಹ ಇರುವಂತದ್ದು, ಆರೋಪಿಗಳು ಇತಿಂಗೆ ತುಂಟು ಇದ್ದವ ಜೈಲಿನ ಸ್ಥಳಕ್ಕೆ ಅಳಿಹೋಗ್ತು. ಎರಡನೇದಾಗಿ ಕುಟುಂಬದೊಂದಿಗೆ ಸರ್ಕಾರ ಅಥವಾ ಜನಪ್ರತಿನಿಧಿಗಳು ಸರಿಯಾದ ಪರಿಹಾರವನ್ನು ಕೊಡಬೇಕು. ಅವರ ಪರಿಪಕ್ಷರಾಗಿದೆ, ಆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿಶೇಷವಾಗಿ ಕಾಳಜಿ ವಹಿಸಿ ಅವರಿಗೆ ವಿಶೇಷ ಏನಾದರೂ ಪ್ರೋತ್ಸಾಹವನ್ನು ಕೊಡಬೇಕು. ಮೂರನೇದಾಗಿ ಮುಂದೆ ಕರ್ನಾಟಕ ರಾಜ್ಯದ ಯಾವುದೇ ಒಬ್ಬ ದಲಿತ ಸಹೋದರಿಯಾಗಿರಲಿ ಅಥವಾ ಯಾವುದೇ ಒಬ್ಬ ವಿದ್ಯಾರ್ಥಿ ಮೇಲೆ ಇಂತಹ ಘಟನೆಗಳು ಆಗದ ಹಾಗೆ ಗೃಹ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಕ್ರಮ ಕೈಗೊಳ್ಳಬೇಕಂತ